ಏನಾಯ್ತು ಪೂರ್ಣ? ಏನಾಗತ್ತೆ ಸರ್? ಸಿನಿಮಾ ರಿಲೀಸ್ ಮಾಡ್ತೀರಿ ತೀಸ್ಕೊಂಡು ಎಷ್ಟು ದಿನ ಆಯ್ತು ಸರ್? ಮಾಡ್ತೀನಿ ಮಾಡ್ತೀನಿ ಅಂದ್ಬಿಟ್ಟು ಸರ್ ಯಾರ್ಯಾರು ತುಳಿಯಲ್ಲ ಸರ್, ನಮ್ಮರು ತುಳಿಯಲ್ಲ. ಕರೆಕ್ಟ್. ಅವ್ನು ಬರ್ಲಿ ಇವತ್ತು. ಅವ್ನು ಅವನಲ್ಲ ನನ್ನ ದೋಸ್ತ್ ಕ್ಲಾಶ್ ದುಶ್ಮನ್ ದಾಳಿ ಧನಂಜಯ. ದಾಳಿ ಧನಂಜಯ ಅಲ್ಲ ಸರ್ ಅವನು, ದುಷ್ಟ ಧನಂಜಯ ಅವನು. ಸಮಾಧಾನ ಮಾಡ್ಕೋ ಪೂರ್ಣ. ನೀನೇ ಹಿಂಗೆ ಅನ್ಬಿಟ್ರೆ ಹೆಂಗೆ? ನಾನು ಯಾರ ಹತ್ರ ಹೇಳ್ಕೊಳ್ಳಿ? ಹೇಳ್ಕೊಳ್ಳ ಅಂದ್ರೆ ತುಂಟಿ ಬೇರೆ ಓಡಾಗ್ಬಿಟ್ಟು ಕಾಂಪೌಂಡ್ ಹಾಕೊಂಡು. ಅವ್ನು ಬರಲಿ, ನಾನು ಒಂದು ಗತಿ ಕಾಣಿಸ್ಲೇಬೇಕು. ಮಾಡ ಸರ್ ಇವತ್ತು. ನೀನು ರೆಡಿನಾ? ಸರ್ ನಾನು ರೆಡಿ. ನಾನಾ? ಕೊಡಿ ಬ್ಯಾಟು. ತಗ. If you come today, it's too early. If you come tomorrow, it's too late. Come on, let's party. Let's party! 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 ಏನ್ ಎಣ್ಣೆ ನೋಡಿ ತಕ್ಷಣ? ಅಲ್ಲ ಸರ್, ನಮ್ಮ ಸಿನಿಮಾ ಡೇಟ್ ರಿಲೀಸ್ ಬಗ್ಗೆ ಮಾತಾಡಕ್ಕೆ ಬಂದಿದ್ದು ಸಾಕು. ಕೇಳೋಣ ಕೇಳೋಣ. ಮತ್ತೆ ಏನು ಏನು ಸಮಾಚಾರ? ಡಿಸೆಂಬರ್ 30th, ಒನ್ಸ್ ಅಪಾನ್ ಎ ಟೈಮ್ ಈ ಜಮಾಲೆ ಗುಡ್ಡ ಫಿಕ್ಸ್. ಮಾರ್ಚ್ 30th ವೈಸಳ ರಿಲೀಸ್ ಫಿಕ್ಸ್. ಉತ್ತರಾಖಂಡ. ಅದಿನ್ನು ಶೂಟಿಂಗ್ ಸ್ಟಾರ್ಟ್ ಆಗಿಲ್ಲ ಬ್ರೋ. ಅಲ್ವಾ, ಅಷ್ಟೇ ಲೈಕ್ ಟಗರು ಪಲ್ಯ ಟ್ರೆಂಡ್. ಟಗರು ಪಲ್ಯ ಶೂಟಿಂಗ್ ಮುಗ್ದೋಯ್ತಾ? ಏ ಸರ್, ಮುಹೂರ್ತನೇ ಫುಲ್ ಟ್ರೆಂಡಿಂಗು ಸರ್. ಸಿಟಿ ಪೀಪಲ್ ಎಲ್ಲ ಪಲ್ಯ ಅಂದ್ರೇನು ಪಲ್ಯ ಅಂದ್ರೇನು ಪಲ್ಯ ಅಂದ್ರೇನು ಅಂತ ಫುಲ್ ತಲೆ ಕೆಡ್ಸ್ಕೊಂಬಿಟ್ಟವ್ರೆ ಸರ್. ಬ್ರೋ, ಇದು ಪಾರ್ಟಿ ಅನ್ನೋ ಮೂಡಲ್ಲಿ ನಾನು ನಿಮ್ಗೆ ಹೇಳೋದೇ ಮರ್ತ್ಬಿಟ್ಟೆ. ಆ ಟಗರು ಪಲ್ಯ ಡೈರೆಕ್ಟರ್ ಉಮೇಶ್ ಅವ್ರು ಫೋನ್ ಮಾಡಿದ್ರು, ಏನೋ ಲಿರಿಕ್ಸ್ ಬರ್ಕೊಡ್ತೀನಿ ಅಂತ ಹೇಳಿದ್ರು. ಬರ್ಕೊಡ್ತೀನಿ ಅಲ್ಲ ಮದ್ದೆ, ಬರ್ದ ಆಗಿದೆ ಆದ್ರೆ ಅದರಲ್ಲಿ ಟ್ಯೂನ್ ಜೊತೆ ಕೇಳ್ಬೇಕು. ಹೌದಾ ಬ್ರೋ? ಟ್ಯೂನ್ ಜೊತೆ ಕೇಳ್ಬೇಕು ಅಂದ್ರೆ ಈಗ ಅರ್ಜೆಂಟಿಗೆ ಇದು ನೀವು ಅದೇ ಯಾವ್ದೋ ಒಂದು ಪಿಕ್ಚರ್ ಮಾಡಿದ್ರಲ್ಲ ಅವರು. ನಮ್ಮ ಮೈಸೂರ್ದು ಆರ್ಕೆಸ್ಟ್ರಾ ಮೈಸೂರು. ಆರ್ಕೆಸ್ಟ್ರಾ ಮೈಸೂರು. ಓಕೆ ಓಕೆ. ಬೇಗ ಆ ಸಾಂಗ್ ಎರಡು ಸರಿ ರಿಲೀಸ್ ಮಾಡ್ತಾರೆ. ಸರಿ ಆಡಿ ಆಡ್ಲಾ. ಆಡಿ ಆಡಿ ಆಡಿ. ಕೊಡ ಗಿಟಾರ್. ಮಾದಪ್ಪ ನುಡಿಸಾನೆ ಕೈಯಾರೆ ಡಮರುಗವ ತಕ್ 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 ಕುಣಿ. ಏನ್ ಸಖತ್ತಾಗಿ ಬರ್ದಿದ್ದೀರಾ ಲಿರಿಕ್ಸ್ ಅದನ್ನು. ಇದಲ್ಲ ಅದು ರಘು, ನಮ್ಮ ಸಂಗೀತ ಸಾಗರ. ಗಲ್ಲಿ ಗಲ್ಲಿ ಕೇರಿದು ಉಸಿರಾಗಿದ್ದ ಸರಿ ಗಮ. ಅದು ಇನ್ನೊಂದು ಇನ್ನೊಂದು ನೀವು ಫುಲ್ ಕಿರ್ಚ್ಕೊಂಡು ಆಡ್ತಿರಲ್ಲ ಅದಾಡಿ. ಕಿರ್ಚ್ಕೊಂಡು ನಾ ಹಾಡೋದೆಲ್ಲ ಕಿರ್ಚ್ಕೊಂಡೆ ಅಲ್ವಾ ಆಡೋದು. ಅಮ್ಮ ಸೆ ಕತ್ನಲ್ಲು ಪಳ್ಳವನೆ ಪೂರ್ಣ ಚಂದಿರ. ಧನು ಇದಕ್ಕೆ ಗ್ರಾಮಿ ಫಿಕ್ಸ್. ಧನು ನಿಮ್ಗೆ ಗ್ರಾಮಿ ಗ್ರಾಮಿ ಧನು ಅದೇ ಇಂಟರ್ನ್ಯಾಷನಲ್ ಫಸ್ಟ್ ಟೈಮ್ ಇದೆ ಇಸ್ಟ್ರಿ ಆಫ್ ಕರ್ನಾಟಕ. ಮಾಡ ಬಿಡಿ. ಅವಾರ್ಡ ಇನ್ನೊಂದ್ ಹಾಡ್ ಕೇಳಂಗ್ರೆ. ಹಾಡುವೆ ಹಾಡುವೆ ನಾ ಹಾಡುವೆ ಮನದುಂಬಿ. ಈ ಸಿನಿಮಾಗೆ ಎಷ್ಟು ಸಾಂಗ್ ಬರ್ತಿದ್ದೀರದು ಎಲ್ಲ ನಂದೇ ಮಾದೇವ. ಸಿನಿಮಾ ಆರ್ಕೆಸ್ಟ್ರಾ ಮೈಸೂರು ರಿಲೀಸ್ ಡೇಟ್ ಹೇಳಿದ್ರೆ ಹಾಡು ಹಿಡ್ಕೊಂಡು ಡೌ ಮಾಡ್ತಾ ಇದ್ದೀರಾ? ಒಂದು ರಿಕ್ವೆಸ್ಟ್ ಪ್ಲೀಸ್, ಹೊರಗಡೆ ಎಲ್ಲೂ ನಂಗೆ ಬರ್ದಿರೋ ವಿಷಯ ಹೇಳ್ಬೇಡಿ ಪ್ಲೀಸ್. ಡಾಂಡಾಲಿ ಅಂತ ಕರೀತಾರೆ ಜನ, ಫ್ಯಾನ್ಸ್ ಎಲ್ಲ ಹೆಂಗೋ ಮೇಂಟೈನ್ ಮಾಡ್ಕೊಂಡು ಹೇಳ್ತಾ ಇದ್ದಾರೆ. ನೀನ್ ಮಾತ್ರ ತಿಂಗಳಿಗೊಂದು ಸಿನಿಮಾ ರಿಲೀಸ್ ಮಾಡ್ಕೊಂಡು ಮಾಡ್ತಾ ಇದ್ಯಾ? ನಮ್ದು ಆರ್ಕೆಸ್ಟ್ರಾ ಮೈಸೂರು ಸಿನಿಮಾಗೆ ಒಂದು ರಿಲೀಸ್ ಡೇಟ್ ಕೊಡಿದ್ರೆ ಕೊಡಕ್ಕಾಗಲ್ಲ ನಿಮ್ಗೆ. ಪ್ರೊಡಕ್ಷನ್ ಮಾಡ್ಬಿಟ್ಟು ಫೈನಾನ್ಷಿಯಲ್ ಕ್ರಂಚುಗಳು ಮಾಡ್ಬಿಟ್ಟಿದ್ದೀನಲ್ಲ ಅಷ್ಟೊಂದು ಪಿಕ್ಚರ್, ಯಾಕಪ್ಪ ಬೈತೀರಾ? ನೀವು ಬೈತೀರಾ? ಇಷ್ಟೊಂದು ಪಿಕ್ಚರ್ ಬರ್ತೀವಿ ಅಂತ ಸೋಷಿಯಲ್ ಮೀಡಿಯಾದಲ್ಲೂ ಬೈತಾರ. ಇಲ್ಲರಿಂದ ವರ್ಷಕ್ಕೆ ಒಂದೊಂದೇ ಮಾಡ್ತಿಲ್ಲಪ್ಪ, ಒಂದೇ ನೆಕ್ಸ್ಟ್ ಇಯರ್ ಇರೋದು ನೋಡು. ವಯಸ್ಸಳ ಬಿಟ್ರೆ ಉತ್ತರಾಖಂಡ ಇದೆ, ಪುಷ್ಪ ಟು ಕೇಳ್ತೀರ, ಪುಷ್ಪ ಒಂದು ಮಾಡಿದಿರಲ್ಲ ಬಿಟ್ರೆ ನಂದು ಸದ್ಯದ ಹೌದು ಅಷ್ಟೇ ಇರೋದಪ್ಪ, ನಾನೇನು ಜಾಸ್ತಿ ಮಾಡಲ್ಲ ಇದ್ಮೇಲೆ. ಅದು ಇನ್ನೊಂದು ಸಿನಿಮಾ ಮಾತುಕತೆ ನಡೀತಿತ್ತಲ್ಲ ಸುಮ್ಮನೆ ನಡೀತಾರೆ. ನೀನೇನಾದ್ರು ಮಾಡ್ಕಲ್ಲ ಇವತ್ತು, ನೀನೊಂದು ರಿಲೀಸ್ ಡೇಟ್ ಕೊಡಲೇಬೇಕು. ಯಾವಾಗ ಮಾಡಲ್ಲಪ್ಪ, ಇನ್ನು ನಾನು ಕಾರ್ತಿಕ್ ಅವ್ರಿಗೆ ಕಾಲ್ ಮಾಡ್ತೀನಿ. ವೆಲ್ಕಮ್ ಟು ಕೆಆರ್ಜಿ ಸ್ಟುಡಿಯೋಸ್. ನಿಮ್ಮ ಸಿನಿಮಾ ಪ್ಯಾನ್ ಇಂಡಿಯಾ ಆಗಿದ್ದಲ್ಲಿ ಒಂದನ್ನು ಒತ್ತಿ, ರೆಗ್ಯುಲರ್ ಸಿನಿಮಾ ಆಗಿದ್ರೆ ಎರಡನ್ನು ಒತ್ತಿ. ನಿಮ್ಮ ಸಿನಿಮಾದಲ್ಲಿ ಇಂಗ್ಲಿಷ್ ಸಬ್ಟೈಟಲ್ ಇದ್ದರೆ ಒಂದನ್ನು ಒತ್ತಿ, ಅದೆಲ್ಲ ಏನು ಇಲ್ಲ ಅಂದ್ರೆ ಎರಡನ್ನು ಒತ್ತಿ. ಸಬ್ಟೈಟಲ್ ಹಾಕಿಸ್ತೀನಿ ಗೊತ್ತಾ? ಕರ್ನಾಟಕದಲ್ಲಷ್ಟೇ ರಿಲೀಸ್ ಮಾಡುವ ಪ್ಲಾನ್ ಇದ್ದರೆ ಒಂದನ್ನು ಒತ್ತಿ,
ಬೇರೆ ರಾಜ್ಯದಲ್ಲೆಲ್ಲ ರಿಲೀಸ್ ಮಾಡೋ ಸ್ಕೆಚ್ ಹಾಕೊಂಡಿದ್ರೆ. ಈಗ ಮುಂದಿನ ಧ್ವನಿ ಕಾರ್ತಿಕ್ ಅವರದ್ದು. ಧನ್ಯವಾದಗಳು. ಕಾರ್ತಿಕ್, ನೀವೇನ್ರಿ, ನಿಮಗೆ ಫೋನ್ ಮಾಡ್ರಿ, ಯಾವ್ದೋ ಕಾಲ್ ಸೆಂಟರ್ ಅವ್ರು ಮಾತಾಡ್ತಾರಲ್ರಿ. ಫಸ್ಟ್ ಅಲ್ಲೇ ಕ್ಲಾರಿಟಿ ಬಂದ್ಬಿಡ್ಲಿ ಅಂತ ಈ ತರ IVRS ಹಾಕಿ. ಪ್ಲೀಸ್, ಮನೆ ಹಾಳಾಯ್ತು ಅಂದಂಗೆ ಇಲ್ಲಿ ನಾಯಿ ಹೊಡೆದಂಗೆ ಮುಡಿತಾರೆ. ಇವ್ರು ಆರ್ಕೆಸ್ಟ್ರಾ ಒಂದು ಡೇಟ್ ಹೇಳಿ ಪ್ಲೀಸ್. ಆರ್ಕೆಸ್ಟ್ರಾ ತಾನೇ ಡಿಸೆಂಬರ್ 20 ನಂತರ ಬಂದ್ಬಿಡ, ಒಳ್ಳೆ ಟೈಮು ಸಿನಿಮಾಗಳಿಗೆ. ಕಾರ್ತಿಕ್, ಡಿಸೆಂಬರ್ ಎಲ್ಲ ಆಯ್ತದೆ, ನೀವು ಒಳ್ಳೆ ನಮ್ಮ ಶಿವಣ್ಣಂದು ವೇದ ಬತ್ತೈತೆ, ಅದಾದ್ಮೇಲೆ ಒಂದು ವಾರಕ್ಕೆ ನನ್ನ ಪಿಕ್ಚರ್ ಬತ್ತೈತೆ. ಒಂದು ಸ್ವಲ್ಪ ಟೈಮ್ ಜಮಲಿ ಗುಡ್ಡ ಜನವರಿ 12 ಬಂದ್ಬಿಡೋಣ, ವರ್ಷದ ಮೊದಲನೇ ಹಬ್ಬ. ಏನು? ಹಾಂ, ಜನವರಿ 12 ಸಂಕ್ರಾಂತಿಗೆ. ಸಂಕ್ರಾಂತಿಗ ಎಲ್ಲ ದೊಡ್ಡ ದೊಡ್ಡ ಪಿಕ್ಚರ್ ಬಂದವ, ಮತ್ತೆ ನಾಯಿ ಹೊಡೆದಾಗ ಹೊಡಿತಾರೆ ಇವ್ರು. ನನಗೆ ಅವ್ರ ಅಪೋಸಿಟ್ ಬರ್ತೀನಿ ಅಂದ್ರೆ ಪಕ್ಕದವ್ರದ್ದು 2, ಕೆಳಗಡೆ ಅವ್ರದ್ದು 2 ಬರುತ್ತೆ. ನಮ್ಮ ಸೋಲೋ ಯಾರು ನಮಗೆ ಟಚ್ ಮಾಡೋಕ್ಕೆ ಆಗಲ್ಲ. ಹೌದಾ? ಹೇಳ್ಬಿಡಲ್ಲ ಧೈರ್ಯವಾಗಿ. ಧೈರ್ಯವಾಗಿ ಹೇಳಿ, ವರ್ಷದ ಮೊದಲನೇ ಇಟ್ಕೊಳ್ಳಿ. ಸರಿ ಸರಿ ಹೇಳ್ತೀನಿ. ಆಮೇಲೆ ಇನ್ನೊಂದು, ನಂಗೆ ಹಿಂಗೆ ಹೊಡೆದವ್ರೆ ಅದಕ್ಕೊ ಫೋನ್ ಮಾಡಿದ್ದೆ ಡಾಲಿ ಅಂತ. ಪ್ಲೀಸ್ ಇಲ್ಲೂ ಹೇಳ್ಬಿಡಿ ನನಗು, ಡಾಲಿ ಅಂತ ಮೇಂಟೈನ್ ಮಾಡ್ಕೊಂಡು. ಏನೋ ನಿಮ್ಮನ್ನ ಕಟ್ ಹಾಕಿ ಟಚ್ ಮಾಡೋರ ಹೊಯ್ಸಲ ಅಂತ ಕರಿತೀನಿ ರೀ. ಥ್ಯಾಂಕ್ಸ್. ಜೈ ಹೊಯ್ಸಲ. ಇದು ಜನವರಿ 12 ಸಂಕ್ರಾಂತಿಗೆ ಓಕೆನಾ? ಏ ನೀನೇನೋ ಒಳ್ಳೆ ಬಸವಂತರ ತಲೆಲಾಡಿಸ್ತಾ ಇದೀಯಾ. 12ನೇ ತಾರೀಕು ಅಂತಂದ್ರೆ ನಮ್ಮ ದಳಪತಿ ಚಿರಂಜೀವಿ ದೊಡ್ಡ ದೊಡ್ಡ ಫಿಲ್ಮ್ಗಳು ಬರ್ತಾ ಇವೆ ತೆಲುಗು ತಮಿಳಿಂದ. ಅವ್ರ ಅಗೇನ್ಸ್ಟ್ ಇಲ್ಲಕಾಗ್ತಿದ್ದ ನಮ್ಗೆ ಸರ್. ಅವ್ರ ಅಗೇನ್ಸ್ಟ್ ಅವ್ರ ಎದುರುಗಡೆ ಇಲ್ಲ ಸರ್, ಅವ್ರ ಜೊತೆ ಬರ್ತಾ ಇದೀವಿ ಅಂತ ಮಾಡೋಣ ಸರ್. ಕನ್ನಡ ಸಿನಿಮಾ ಸರ್, ನೋಡ್ತಾರೆ ಜನ. ಪ್ಲೀಸ್ ಬಾಂಬ್ ಮಾಡೋಣ, ಫಿಕ್ಸ್ ತಾನೆ, ಮತ್ತೆ ಚೇಂಜ್ ಮಾಡೋದಾತಾನೆ ನೀನು. ಫಿಕ್ಸ್ ಸರ್, ಫಿಕ್ಸ್ ಬರೋಣ ಸರ್. ಕಂಟೆಂಟ್ ಕಂಟೆಂಟ್ ಓಕೆ, ಫಿಕ್ಸ್ ಕೊಡ, ಫಿಕ್ಸು ಫಿಕ್ಸು. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಡಾಂಡಾಲಿ ಮಾತಾಡ್ತಾ ಇದ್ದೀನಿ. ನಮ್ಮ ಮೈಸೂರಿಗೆ ಕ್ಯಾಮ್ರಾ ಇಟ್ಟು, ಮೈಸೂರಲ್ಲಿ ನಿಜವಾಗ್ಲೂ ನಡೀತಿರೋದಕ್ಕೆ ಕ್ಯಾಮ್ರಾ ಇಟ್ಟು ಶೂಟ್ ಮಾಡ್ದಂಗಿರೋ ಒಂದು ಸಿನಿಮಾ ಬರ್ತಾ ಇದೆ ಜನವರಿ 12ಕ್ಕೆ, ಇದೇ ಸಂಕ್ರಾಂತಿಗೆ. ಆರ್ಕೆಸ್ಟ್ರಾ ಕಲ್ಚರ್ನ ಹೇಳ್ತಿರುವಂಥ ಸಿನಿಮಾ. ತುಂಬ ಖುಷಿಯಾಗಿ, ತುಂಬ ಕಾನ್ಫಿಡೆಂಟಾಗಿ KRG ಸ್ಟುಡಿಯೋಸ್ ಮತ್ತು ಡಾಲಿ ಪಿಕ್ಚರ್ಸಿಂದ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಬಾರಿಸು ಕನ್ನಡ ಡಿಡಿಮಾವ ಖ್ಯಾತಿಯ ನಮ್ಮ ಸುನೀಲ್ ಮೈಸೂರು ನಿರ್ದೇಶನ, ಪೂರ್ಣಚಂದ್ರ ಮೈಸೂರು ನಾಯಕತ್ವದಲ್ಲಿ, ನಮ್ಮ ಪ್ರೀತಿಯ ರಘು ದೀಕ್ಷಿತ್ ಅವರು ಸಂಗೀತ ನಿರ್ದೇಶನದಲ್ಲಿ ಬರ್ತಿರೋ ಡಾಲಿ ಧನಂಜಯ ಬರೆದಿರೋ ಸಾಹಿತ್ಯದಲ್ಲಿ, ಇದೇ ಜನವರಿ 12ಕ್ಕೆ ನಿಮ್ಮ ಮುಂದೆ ಥಿಯೇಟರ್ಗಳಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಥಿಯೇಟ್ರಿಗೆ ಬನ್ನಿ, ಆರ್ಕೆಸ್ಟ್ರಾನ ಎಕ್ಸ್ಪೀರಿಯನ್ಸ್ ಮಾಡಿ.